ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಶ್ಮೀರದಲ್ಲಿ ರಾಹುಲ್ ಭಟ್ ಅಂತ ಪಂಡಿತ್ ಯುವಕರು ಹತರಾದಂತಹ ಸಂದರ್ಭದಲ್ಲಿ ನಮಗೆ ಕೋಪ ಉಂಟಾಗೋದು ಯಾರ ಬಗ್ಗೆ ಗೊತ್ತಾ ನಮ್ಮ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ಹೀನಾತಿಹೀನ ಸ್ಥಿತಿಗೆ ಇಳಿದು ಹೋಗಿರುತ್ತೆ ಅಂತಂದ್ರೆ ತಮ್ಮ ಅವಕಾಶವಾದಿ ರಾಜಕಾರಣಕ್ಕಾಗಿ ತಮ್ಮ ಸ್ವಾರ್ಥ ಲಾಲಸಿಗಾಗಿ ಈ ದೇಶವನ್ನು ಒತ್ತೆ ಇಟ್ಟಂತಹ ಉಗ್ರರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಲ್ವಲ್ಲ ಅನ್ನುವಂಥ ಬೇಸರವನ್ನು ನಮಗೆ ಉಂಟು ಮಾಡುತ್ತೆ ಉದಾಹರಣೆ ಹೇಳ್ತೀನಿ ಒಬ್ಬ ಸೈಯದ್ ಶಾ ಗಿಲಾನಿ ಅಂತ ಇದ್ದ ಕಾಶ್ಮೀರದಲ್ಲಿ ಹುರೇತ್ ಕಾನ್ಫರೆನ್ಸ್ನ ಫ್ಯಾಕ್ಷನ್ನ ಚೇರ್ಮನ್ ಇವನು ಮೂರು ಬಾರಿ ವಿಧಾನಸಭಾ ಸದಸ್ಯ ಬೇರೆ ಆದವನು ಅವನು ತನ್ನನ್ನು ತಾನು ಸ್ವತಃ ಪ್ರತ್ಯೇಕತಾವಾದಿ ಅಂತ ಗುರುಚ್ಕೋತಾ ಇದ್ದ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನೊಬ್ಬ ಪ್ರತ್ಯೇಕತಾವಾದಿ ಅಂತ ಘಂಟಾ ಘೋಷವಾಗಿ ಸಾರ್ತಾ ಇದ್ದ ಈ ತಗೊಟ್ಟಿದ್ದು ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತರಲ್ಲಿ ಸೂಪುರ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಕಾಶ್ಮೀರದ ಹಳ್ಳಿಯಲ್ಲಿ ಮುಂದೆ ತೊಂಬತ್ತೆರಡು ವರ್ಷ ಒಂದೇ ಒಂದು ಕೇಸ್ ಇಲ್ಲದೆ ಒಂದೇ ಒಂದು ಸಾರಿ ಜೈಲಿಗೆ ಹೋಗಲಾರದೆ ನಿರಂತರವಾಗಿ ಪ್ರತ್ಯೇಕತಾವಾದವನ್ನು ಪೋಷಿಸಿಕೊಂಡು ಬಂದ ತನ್ನ ಜಿಹಾದಿ ಮನಸ್ಥಿತಿಯನ್ನು ಪೋಷಿಸಿಕೊಂಡು ಬಂದ ತಾನೊಬ್ಬ ಜಿಹಾದಿ ಅಂತ ಘಂಟಾ ಘೋಷವಾಗಿ ಎಲ್ಲೆಡೆ ಸಾರ್ತಾ ಇದ್ದ ಹತ್ತೊಂಬತ್ತು ನೂರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ನಡೀತಲ್ಲ ಜನಸೈಡು ಅದರ ಮೂಲ ರೂವಾರಿ ಈತನು ಅಂತ ಅಂದರೆ ಏನು ತಪ್ಪಾಗಲಿಕ್ಕಿಲ್ಲ ಈ ಹಿಂದೆ ನಿಂತು ಷಡ್ಯಂತ್ರ ಮಾಡಿದಂಥ ಸಂಚು ಮಾಡಿದಂಥ ವ್ಯಕ್ತಿಗಳಲ್ಲಿ ಈತನು ಕೂಡ ಒಬ್ಬ ಈತನನ್ನು ನಾವು ಯಾವುದೇ ಕಾರಣಕ್ಕೂ ಉಗ್ರ ಅಂತ ಕರೆಯಲಾರದೆ ಜೈಲಿಗೆ ಹಾಕಲಾರದೆ ಗಲ್ಲು ಶಿಕ್ಷೆ ವಿಧಿಸಲಾರದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾರದೆ ಈತನನ್ನು ಹಾಗೆ ಬಿಟ್ಬಿಟ್ವಲ್ವಾ ಅದು ಈ ದೇಶದ ದುರಂತ ಈತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೈದರ್ಪುರ ಅನ್ನುವಂಥ ಊರಲ್ಲಿ ಸತ್ತ ಸತ್ತಾಗ ಬಹಳ ದೊಡ್ಡದಾದಂಥ ಮೆರವಣಿಗೆ ನಡೀತು ಅವನು ದೊಡ್ಡದಾದಂಥ ಲೀಡರ್ ಸತ್ತೋದ ಅಂತ ದೇಶ ವಿರೋಧಿ ವ್ಯಕ್ತಿ ದೇಶದ್ರೋಹಿ ಯಾರು ಭಯೋತ್ಪಾದನೆಗೆ ಇಂಬನ್ನು ಕೊಟ್ಟನೋ ಯಾರು ಪ್ರತ್ಯೇಕತಾವಾದವನ್ನು ಬಹಿರಂಗವಾಗಿ ಸಾರ್ತಾ ಇದ್ನೋ ಅಂಥ ವ್ಯಕ್ತಿ ಒಂದೇ ಒಂದು ಸಾರಿ ಸೆರೆಮನೆಗೆ ಹೋಗಲಾರದೆ ವಯಸ್ಸಾಗಿದೆ ಅನ್ನುವಂಥ ಏಕಮೇವ ಕಾರಣಕ್ಕಾಗಿ ನಿಧನರಾಗ್ತಾನೆ ಆದರೆ ರಾಹುಲ್ ಭಟ್ ಅನ್ನುವಂಥ ವ್ಯಕ್ತಿ ಪಂಡಿತ ಎನ್ನುವಂಥ ಕಾರಣಕ್ಕೋಸ್ಕರ ಹರೆಯದಲ್ಲಿ ಯೌವನದಲ್ಲಿ ಹತನಾಗ್ತಾನೆ ಇದು ಕಾಶ್ಮೀರದ ದುರಂತ ಕಾಶ್ಮೀರ ಯಾಕೆ ಸುಧಾರಿಸ್ತಾ ಇಲ್ಲ ಅಂದರೆ ಅಲ್ಲ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಹೀಗಾಗಿ ಇವರು ಐಷಾರಾಮಿಯಾಗಿ ಜೀವನವನ್ನು ಮಾಡಿದರು ಜನರನ್ನು ಈ ರೀತಿ ಜಿಹಾದಿ ಮನಸ್ಥಿತಿಗೆ ತಳ್ಳಿದ್ರು ಅವರನ್ನು ಉಗ್ರಗಾಮಿಗಳನ್ನಾಗಿ ಮಾಡಿದರು ಪಾಕಿಸ್ತಾನದಿಂದ ಫಂಡ್ಗಳನ್ನು ತರಿಸ್ಕೊಂಡ್ರು ಈಗ ಯಾಸಿನ್ ಮಲಿಕ್ ತಪ್ಪನ್ನು ಒಪ್ಕೊಂಡಿದ್ದಾನೆ ಮೇ ಹತ್ತೊಂಬತ್ತಕ್ಕೆ ಒಂದು ಶಿಕ್ಷೆಯ ಪ್ರಮಾಣವನ್ನು ಪ್ರವೀಣ್ ಸಿಂಗ್ ಜಮ್ಮು ಕಾಶ್ಮೀರ ಜಡ್ಜು ಅನೌನ್ಸ್ ಮಾಡಲಿದ್ದಾರೆ ಈತ ಮನಿ ಲಾಂಡ್ರಿಂಗನ್ನು ಒಪ್ಕೊಂಡಿದ್ದಾನೆ ನೋಡಿ ಹೇಗಿದೆ ನಾನು ಭಯೋತ್ಪಾದನೆಗೆ ಫಂಡನ್ನು ಪಾಕಿಸ್ತಾನದಿಂದ ಒದಗಿಸಿ ಕೊಟ್ಟಿದ್ದೀನಿ ಅನ್ನುವಂಥ ತಪ್ಪನ್ನು ಈತ ಒಪ್ಕೊಂಡಿದ್ದಾನೆ ಆ ಥರ ಮೇಲೆ ಕಲಮ್ಗಳನ್ನು ಹಾಕಿದ್ದೆ ಯಾವುದು ಗೊತ್ತಾ ಸೆಕ್ಷನ್ ಹದಿನೆಂಟು ಸೆಕ್ಷನ್ ಹದಿನಾರು ಸೆಕ್ಷನ್ ಹದಿನೇಳು ಸೆಕ್ಷನ್ ಇಪ್ಪತ್ತು ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಕ್ಯಾಪಿಟಲ್ ಎ ಈಗೇನು ನಾವು ಹೇಳ್ತಾ ಇದ್ದೀವಲ್ಲ ದೇಶದ್ರೋಹಿ ಕಾನೂನು ಈ ಎಲ್ಲ ಕಾನೂನುಗಳನ್ನು ಈ ಎಲ್ಲ ಕಲಮುಗಳನ್ನು ಈತನ ಮೇಲೆ ಹಾಕಲಾಗಿದೆ ಅಂದರೆ ಭಯೋತ್ಪಾದನೆಗೆ ಅನುವು ಮಾಡಿಕೊಟ್ಟದ್ದು ಭಯೋತ್ಪಾದನೆ ಮಾಡಿದ್ದು ಫ ಭಯೋತ್ಪಾದನೆಗೆ ಫಂಡನ್ನು ಜೋಡಿಸಿಕೊಟ್ಟದ್ದು ಸಂಚು ಮಾಡಿದ್ದು ದೇಶದ್ರೋಹ ಮಾಡಿದ್ದು ಎಲ್ಲ ಮೊಕದ್ದಮೆಗಳು ಇವನ ಮೇಲೆ ಇದ್ದಾವೆ ಈತ ಈಗ ಮನಿ ಲಾಂಡ್ರಿಂಗನ್ನು ಒಪ್ಕೊಂಡಿದ್ದಾನೆ ಅಂದರೆ ನಾನು ಭಯೋತ್ಪಾದನೆಗೆ ಹಣವನ್ನು ಹೂಡಿಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಒಪ್ಪಿಕೊಂಡಿದ್ದಾನೆ ಅಮಾಯಕರು ಗುಂಡೊಡ್ಸ್ಕೊಂಡು ಸಾಯ್ತಾರೆ ಇವರು ತಪ್ಪಿಕೊಂಡು ಐದು ವರ್ಷನೋ ಹತ್ತು ವರ್ಷ ಜೈಲಿಗೆ ಹೋಗಿ ಹೊರಗಡೆ ಬಂದುಬಿಡ್ತಾರೆ ಜೈಲಿನಿದ್ದಾಗಲೇ ತಮ್ಮ ಎಲ್ಲ ಕಾರಸ್ಥಾನಗಳನ್ನು ವ್ಯವಸ್ಥೆ ಮಾಡಿ ಹೋಗ್ತಾರೆ ಜೈಲಿನಲ್ಲಿದ್ದು ಕೂಡ ಹೊರಗಡೆ ಯಾವ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಬಹುದು ಅನ್ನುವಂಥ ಸ್ಕೆಚ್ ಹಾಕಿರ್ತಾರೆ ಅಂಥದ್ದೊಂದು ಮೋಡ ಸಪ್ರೆಡ್ಡಿ ಇವತ್ತಿಗೂ ಕಾಶ್ಮೀರದಲ್ಲಿ ನಿತ್ಯ ನೂತನವಾಗಿ ನಡೀತಾ ಇದೆ ಹಿಡಿಯಬೇಕಾಗಿದ್ದು ಈ ಪ್ರತ್ಯೇಕತಾವಾದಿಗಳನ್ನು ಭಾರತದಲ್ಲಿದ್ದು ಪ್ರತ್ಯೇಕತಾವಾದವನ್ನು ನೀವು ಹೇಗೆ ಪೋಷಿಸ್ತೀರಿ ಅಂತ ಅವತ್ತಿನ ದಿವಸನೇ ದೇಶದ್ರೋಹಿ ಕಾನೂನನ್ನು ಹಾಕಿ ಅವರನ್ನು ಸೆರೆಮನೆಗೆ ತಳ್ಳಿದ್ರೆ ಗಲ್ಲು ಶಿಕ್ಷೆ ವಿಧಿಸಿದರೆ ಜೀವಾವಧಿ ಶಿಕ್ಷೆ ವಹಿಸಿದರೆ ಇವತ್ತು ಕಾಶ್ಮೀರದಲ್ಲಿ ರಾಹುಲ್ ಭಟ್ನಂಥ ಪಂಡಿತರು ಹತರಾಗಬೇಕಾದಂಥ ಅಗತ್ಯ ಇರಲಿಲ್ಲ ಜೀವವನ್ನು ಒತ್ತೆ ಹಿಡ್ಕೊಂಡು ಇರುವಂಥ ಒಂದು ನೂರಿನೂರು ಜನರನ್ನು ನಾವು ಇವತ್ತು ಬದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲ ನಿಜವಾಗ್ಲೂ ದುಃಖ ಆಗತ್ತೆ ಕಾಶ್ಮೀರ ಸ್ವರ್ಗ ಸದೃಶ ಅಂತೀವಿ ಯಾರಿಗೆ ಅಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ಮೂಲ ಪಂಡಿತರಿಗೆ ಸಿಖರಿಗೆ ದಲಿತರಿಗೆ ಅದು ನರಕ ಸದೃಶ ಆಗಿರುವಂಥ ಸಂದರ್ಭದಲ್ಲಿ ನಮ್ಮಂಥ ಪ್ರವಾಸಿಗರಿಗೆ ಸ್ವರ್ಗ ಸದೃಶ ಆದ್ರೇನು ಆಗದಿದ್ರೇನು ಅದನ್ನು ಭಾರತದ ಅವಿಭಾಜ್ಯ ಅಂಗ ಅಂತೀರಿ ಆದರೆ ಭಾರತದ ಉಳಿದ ಭಾಗದಲ್ಲಿರುವಂಥ ಕಾನೂನು ಸುವ್ಯವಸ್ಥೆಯನ್ನ ಇಡೀ ದೇಶದ ಯಾವ ರಾಜಕಾರಣವು ಯಾವ ಪಕ್ಷವು ಯಾವ ಅಧಿಕಾರವು ಇವತ್ತಿಗೂ ತರಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಇದ್ರ ಬಗ್ಗೆ ಏನು ಮಾತಾಡ್ತೀರಿ ಸಯೇಶ್ ಗಿಲಾನಿ ತೊಂಬತ್ತೆರಡು ವರ್ಷ ಜೀವನ ಮಾಡ್ತಾನೆ ಹುತಾತ್ಮನಾಗ್ತಾನೆ ಆತನ ಶವ ಸಂಸ್ಕಾರ ನಡೆಯುವಾಗ ಲಕ್ಷಾತಿ ಲಕ್ಷ ಜನ ಸೇರ್ಕೋತಾರೆ ಹೈದರ್ಪುರದಲ್ಲಿ ಏನೋ ದೊಡ್ಡದಾದಂಥ ಲೀಡ್ರ್ ಅಂತ ಯಾಸೀನ್ ಮಲೀಕು ತಪ್ಪೊಪ್ಪಿಕೊಂಡ ಅನ್ನುವಂಥ ಕಾರಣಕ್ಕೋಸ್ಕರ ಅವನಿಗೆ ಒಂದಿಷ್ಟು ಶಿಕ್ಷೆ ಆಗಿಬಿಡುತ್ತೆ ಆದ್ಮೇಲೆ ಹೊರಗೆ ಬರ್ತಾನೋ ಅಥವಾ ಶಿಕ್ಷೆ ಮುಗಿಸಿ ಹೊರಗೆ ಬರ್ತಾನೋ ಅದಕ್ಕಿರುವಂಥ ಅತಿ ಹೆಚ್ಚು ಶಿಕ್ಷೆ ಅಂದರೆ ಜೀವಾವಧಿ ಶಿಕ್ಷೆ ಅಂತೆ ಅಷ್ಟೇ ಇರೋದು ಯಾಸೀನ್ ಮಲೀಕು ನಗ ನಗಿತ ಶಿಕ್ಷೆಯನ್ನು ಸ್ವೀಕಾರ ಮಾಡ್ತಾನೆ ಈತನನ್ನು ಹಿಡಿದು ಒಳಗೆ ಹಾಕೋದೇ ದೊಡ್ಡ ಸಮಸ್ಯೆ ಆಗಿತ್ತು ಒಂದು ಕಾಲಕ್ಕೆ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ನಡೆದಂಥ ನರಮೇಧದಲ್ಲಿ ಈ ಸಯೇಶ್ ಆಗಿಲಾನಿ ಈ ಯಾಸಿನ್ ಮಲಿಕು ಈ ಬಿಟ್ಟ ಇವರೆಲ್ಲ ಸೇರಿಯೇ ಇಡೀ ನಮ್ಮ ಪಂಡಿತರನ್ನು ಮುಗಿಸ್ಬಿಟ್ರು ಈಗಲೂ ನಾವು ಎಚ್ಚೆತ್ಕೊಂಡು ಇಚ್ಛಾಶಕ್ತಿಯನ್ನು ತೋರಿಸಿ ಹೋದರೆ ಕಾಶ್ಮೀರದಲ್ಲಿ ಉಳಗಾಲ ಇಲ್ಲ ನಾವು ನಕಾಶೆಯಲ್ಲಿ ಮಾತ್ರ ತೋರಿಸ್ಬೇಕು ನೋಡ್ರಿ ಇದು ಕಾಶ್ಮೀರ ಇದು ನಮ್ಮದೇ ಇದು ಅಂತ ನಕಾಶೆಯಲ್ಲಿ ನೋಡ್ಕೊಂಡು ನಾವು ಸಂತೋಷ ಪಡ್ಬೇಕು ಹೌದು ಭಾರತ ದೇಶದ ಅಖಂಡ ಭಾರತ ಭೂ ಭಾರತ ಭೂಮಿಯಲ್ಲಿ ಕಾಶ್ಮೀರ ಸೇರಿಕೊಂಡಿದೆ ಕಾಶ್ಯಪನ ನಾಡು ಜ್ಞಾನಿಗಳ ಬೀಡು ಶಾರದೆಯ ಆವಾಸ ಸ್ಥಾನ ಅಂತ ಹೇಳಿಕೊಂಡು ಸಂತೋಷ ಪಡಬೇಕು ಪುಸ್ತಕದಲ್ಲಿ ಓದಬೇಕು ಅಂಥ ದುಸ್ಥಿತಿಗೆ ಬಂದು ನಿಂತಿದ್ದೀವಲ್ರಿ ಇದಕ್ಕಿಂತ ಹೀನಾತಿಹೀನ ಸ್ಥಿತಿ ಯಾವುದಾದ್ರೂ ಇದೆಯಾ ದಯವಿಟ್ಟು ಹೇಳಿ ನಮಸ್ಕಾರ ನಮ್ಮ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ